ಫ್ಯಾಕ್ಟ್ ನಂಬರ್ 1, ಭಾರತದ ಯಾವುದೇ ಕರೆನ್ಸಿ ನೋಟ್ಗಳನ್ನು ನೋಡಿದರೂ ಅಲ್ಲಿ ಗಾಂಧೀಜಿಯವರ ಫೋಟೋ ಇದ್ದೇ ಇರುತ್ತೆ. ಗಾಂಧೀಜಿಯವರ ಈ ಫೋಟೋನ ನೋಡಿದರೆ ಇದನ್ನು ಡ್ರಾಯಿಂಗ್ ಮಾಡಿರೋ ರೀತಿ ಕಾಣುತ್ತೆ. ಆದರೆ ಅಸಲಿಗೆ ಇದು ಡ್ರಾಯಿಂಗ್ ಅಲ್ಲ, ಇದೊಂದು ನಿಜವಾದ ಫೋಟೋ ಆಗಿದೆ. ಈ ಫೋಟೋನ 1946 ಕ್ಲಿಕ್ ಮಾಡಲಾಗಿದೆ. ಲಾರ್ಡ್ ಪೆಥಿಕ್ಲಾರೆನ್ಸ್ ಜೊತೆಗೆ ಗಾಂಧೀಜಿಯವರ ಈ ಫೋಟೋನ ತೆಗೆಯಲಾಗಿತ್ತು. 1987 500 ರೂಪಾಯಿ ನೋಟಿನ ಮೇಲೆ ಗಾಂಧೀಜಿಯವರ ಫೋಟೋನ ಇದೇ ಪಿಕ್ಚರಿಂದ ಕ್ರಾಪ್ ಮಾಡಿ ಮೊದಲನೇ ಸಲ ಮುದ್ರಿಸಲಾಗಿತ್ತು. ಆದರೆ ಗಾಂಧೀಜಿಯವರ ಫೋಟೋ ಇರುವ ನೋಟ್ಗಳನ್ನು 1996 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರೇಡ್ ಮಾರ್ಕ್ ಪಿಕ್ಚರ್ ಆಗಿ ಎಲ್ಲ ನೋಟ್ಗಳಲ್ಲೂ ಮುದ್ರಿಸಲು ಪ್ರಾರಂಭಿಸಿತು. ಫ್ಯಾಕ್ಟ್ ನಂಬರ್ 2, ಮಳೆ ಬರುವಾಗ ಅಥವಾ ಮಂಜಿನ ಹನಿಗಳು ಬೀಳುವಾಗ ಕಾಮನಬಿಲ್ಲು ಉಂಟಾಗುವುದನ್ನು ನೀವು ನೋಡಿರಬಹುದು. ವಕ್ರೀಭವನ ಪ್ರಕ್ರಿಯೆಯ ಮೂಲಕ ಸೂರ್ಯನ ಬೆಳಕು ಮಳೆ ನೀರಿನ ಹನಿಗಳಿಂದ ಹರಡಿದಾಗ ಈ ಕಾಮನಬಿಲ್ಲು ರೂಪುಗೊಳ್ಳುತ್ತದೆ. ಕಾಮನಬಿಲ್ಲು ಈ ರೀತಿ ಅರ್ಧಚಂದ್ರಾಕೃತಿಯಲ್ಲಿ ನಮಗೆ ಕಾಣುತ್ತೆ, ಆದರೆ ಅದು ಪೂರ್ಣವಾಗಿ ವೃತ್ತಾಕಾರದಲ್ಲಿರುತ್ತೆ. ನಾವು ಭೂಮಿಯ ಮೇಲೆ ನಿಂತು ನೋಡಿದರೆ ಅರ್ಧ ಮಾತ್ರ ಕಾಣುತ್ತೆ. ಒಂದು ವೇಳೆ ನಾವು ಆಕಾಶದಿಂದ ಕಾಮನಬಿಲ್ಲನ್ನು ನೋಡಿದರೆ ಪೂರ್ಣ ವೃತ್ತಾಕಾರದಲ್ಲಿ ನೋಡಬಹುದಾಗಿದೆ. ಫ್ಯಾಕ್ಟ್ ನಂಬರ್ 3, ಚಾಕೊಲೇಟ್ಗಳ ವಾಸನೆ ನಿಮ್ಮನ್ನು ಶಾಂತಗೊಳಿಸುವ ಪವರನ್ನು ಹೊಂದಿದೆ. ಹೌದು, ನೀಲ್ ಮಾರ್ಟಿನ್ ಎಂಬ ಒಬ್ಬ ಮನೋವಿಜ್ಞಾನಿ 60 ಜನರೊಂದಿಗೆ ನಡೆಸಿದ ಸಂಶೋಧನೆಯಿಂದ ಇದು ತಿಳಿದು ಬಂದಿದೆ. ಚಾಕೊಲೇಟ್ ಸ್ಮೆಲ್ ನಮ್ಮ ಮೆದುಳಿನ ಥೇಟಾ ವೇವ್ಸ್ಗಳನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಮೆದುಳಿನ ಥೇಟಾ ವೇವ್ಸ್ಗಳು ಹೆಚ್ಚಾಗುವುದರಿಂದ ನಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಎಂದು ನೀಲ್ ಮಾರ್ಟಿನ್ ಅವರೇ ತಿಳಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 4, ಟಾಯ್ಲೆಟ್ಗೆ ಹೋಗಬೇಕಂದ್ರೆ ಕಿರುಬೆರಳನ್ನೇ ತೋರಿಸೋದು ಯಾಕೆ ಅಂತ ಗೊತ್ತಾ? ಹಿಂದೂ ಪುರಾಣ ಶಾಸ್ತ್ರದಲ್ಲಿ ನಮ್ಮ ಕೈಯಲ್ಲಿರುವ ಒಂದೊಂದು ಬೆರಳಿಗೂ ಒಂದೊಂದು ಇಂಡಿಕೇಶನ್ ಇದೆ. ಅದರ ಪ್ರಕಾರ ಹೆಬ್ಬೆರಳು ಅಗ್ನಿ, ತೋರು ಬೆರಳು ವಾಯು, ಮಧ್ಯದ ಬೆರಳು ಆಕಾಶ, ಉಂಗುರದ ಬೆರಳು ಪೃಥ್ವಿ ಮತ್ತು ಕಿರುಬೆರಳು ಜಲವನ್ನು ಪ್ರತಿನಿಧಿಸುತ್ತೆ. ಇವುಗಳನ್ನು ಪಂಚಭೂತಗಳು ಎಂದು ಕರೆಯುತ್ತಾರೆ. ಇದರ ಪ್ರಕಾರ ಕಿರುಬೆರಳು ನೀರನ್ನು ಇಂಡಿಕೇಟ್ ಮಾಡೋದ್ರಿಂದ ವಾಶ್ರೂಮ್ಗೆ ಹೋಗಲು ಈ ಬೆರಳನ್ನು ನಾವು ತೋರಿಸ್ತೇವೆ. ಫ್ಯಾಕ್ಟ್ ನಂಬರ್ 5, ನಿಮ್ಮ ಮನೆಯಲ್ಲಿ ಟಿವಿ ಇದ್ದರೆ ಅದಕ್ಕೆ ಕೇಬಲ್ ಕನೆಕ್ಷನ್ ಹಾಕಿಸಿ ತಿಂಗಳಿಗೊಮ್ಮೆ ಫೀಸ್ ಕಟ್ಕೊಂಡು ನೀವು ಟಿವಿನ ಬಳಸ್ತೀರಾ. ಆದರೆ US, UK ಮತ್ತು ಪೋಲೆಂಡ್ ಇನ್ನಿತರ ಪ್ರಮುಖ ದೇಶಗಳಲ್ಲಿ ಟಿವಿಯನ್ನು ಬಳಸೋದಕ್ಕೂ ಟ್ಯಾಕ್ಸನ್ನು ಕಟ್ಟಬೇಕು. ಹೌದು, ಪ್ರತಿ ವರ್ಷಕ್ಕೊಮ್ಮೆ 12,000 ಟಿವಿ ಟ್ಯಾಕ್ಸನ್ನು ಪ್ರತಿ ಮನೆಯಲ್ಲಿ ಟಿವಿ ಹೊಂದಿರುವವರು ಅಲ್ಲಿನ ಸರ್ಕಾರಕ್ಕೆ ಕಟ್ಟಲೇಬೇಕು. ಟಿವಿ ಲೈಸೆನ್ಸನ್ನು ಕಟ್ಟದೆ ಹಾಗೆ ಟಿವಿನ ಬಳಸ್ತಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ಮನೆಗೆ ಬಂದು ಪರಿಶೀಲಿಸಿ ಫೈನ್ ಕೂಡ ಹಾಕ್ತಾರೆ. ಫ್ಯಾಕ್ಟ್ ನಂಬರ್ 6, ಪ್ರಪಂಚದಾದ್ಯಂತ 1 ಸುಮಾರು 13,00,000 ಜನರು ಆಕ್ಸಿಡೆಂಟ್ನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲಿ ಬೈಕ್ ಸವಾರರು ಮತ್ತು ಕಾರ್ ಚಾಲಕರು ಅತಿ ಹೆಚ್ಚು ಆಕ್ಸಿಡೆಂಟ್ಗಳನ್ನು ಮಾಡ್ಕೋತಿದ್ದಾರೆ. ಆಕ್ಸಿಡೆಂಟ್ಗಳಿಗೆ ಪ್ರಮುಖ ಕಾರಣ ಚಾಲಕರೇ ಆಗಿರುತ್ತಾರೆ. ಈ ಸಾವಿನ ಸಂಖ್ಯೆ ಕಡಿಮೆಯಾಗಬೇಕೆಂದರೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ಗಳನ್ನು ಬಳಸಬೇಕಂತೆ. ಸೆಲ್ಫ್ ಡ್ರೈವಿಂಗ್ ಕಾರ್ಸ್ಗಳಿಗೆ ಚಾಲಕರ ಅವಶ್ಯಕತೆಯೇ ಇರೋದಿಲ್ಲ. ಒಂದು ಅಧ್ಯಯನದ ಪ್ರಕಾರ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ಗಳನ್ನು ಬಳಸೋದ್ರಿಂದ 90%+ ಆಕ್ಸಿಡೆಂಟ್ಸ್ಗಳನ್ನು ತಪ್ಪಿಸಬಹುದಾಗಿದೆ. ಫ್ಯಾಕ್ಟ್ ನಂಬರ್ 7, ಮದುವೆಯಾದ ನವ ಜೋಡಿಗಳು ಅಥವಾ ಪ್ರೇಮಿಗಳು ಆಗಾಗ ಕಿಸ್ ಮಾಡ್ತಿರುತ್ತಾರೆ. ಈ ಕಿಸ್ನಿಂದ ನಿಮ್ಮ ದೇಹಕ್ಕೆ ಆಗುವ ಲಾಭಗಳೇನು ಅಂತ ಗೊತ್ತಾ? ಲಾಂಗ್ ಟೈಮ್ ಕಿಸ್ ಮಾಡೋದ್ರಿಂದ ನಿಮ್ಮ ಮೆದುಳು ಹ್ಯಾಪಿ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ ನಿಮ್ಮನ್ನು ಉತ್ಸಾಹಭರಿತರನ್ನಾಗಿ ಮಾಡುತ್ತೆ. ನಿಮ್ಮ ಸಂಗಾತಿಗಳೊಂದಿಗೆ ಹೆಚ್ಚಿನ ಪ್ರೀತಿ ಮತ್ತು ಬಾಂಧವ್ಯ ಭಾವನೆಗಳನ್ನು ಉಂಟು ಮಾಡುತ್ತೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಮತ್ತು ನಿಮ್ಮಲ್ಲಿರುವ ಭಯವನ್ನು ಕಡಿಮೆ ಮಾಡುತ್ತೆ. ಚುಂಬನವು ನಿಮ್ಮ ರಕ್ತನಾಳಗಳನ್ನು ಹಿಗ್ಗಿಸುವ ರೀತಿಯಲ್ಲಿ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುತ್ತೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಇದರರ್ಥ ಒಂದು ಡೀಪ್ ಕಿಸ್ ನಿಮ್ಮ ಹೃದಯಕ್ಕೂ ಕೂಡ ಒಳ್ಳೆಯದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅದಲ್ಲದೆ ಕಿಸ್ ಮಾಡುವುದರಿಂದ ಬಾಯಿಯಲ್ಲಿರೋ ಲಾಲಾರಸ ಗ್ರಂಥಿಗಳು ಲಾಲಾರಸ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಈ ಲಾಲಾರಸವು ನಿಮ್ಮ ಬಾಯಿಯನ್ನು ನಯಗೊಳಿಸುವುದರ ಜೊತೆಗೆ ಆಹಾರ ಪದಾರ್ಥಗಳು ನಿಮ್ಮ ಹಲ್ಲುಗಳಿಗೆ ಅಂಟದಂತೆ ತಡೆಯಲು ಸಹಾಯ ಮಾಡುತ್ತೆ. ಇದೆಲ್ಲದರ ಜೊತೆಗೆ ಕಿಸ್ ಮಾಡುವಾಗ ಮುಖದ ಸ್ನಾಯುಗಳನ್ನು ಬಳಸೋದ್ರಿಂದ ದೇಹದಲ್ಲಿ 2-26 ಕ್ಯಾಲೋರಿಗಳು ಬರ್ನ್ ಕೂಡ ಆಗುತ್ತೆ. ಫ್ಯಾಕ್ಟ್ ನಂಬರ್ 8, ಒಮ್ಮೆ ಯೋಚಿಸಿ, ನೀವು ಯಾರೂ ಇಲ್ಲದ ಸ್ಥಳದಲ್ಲಿ ಕುಳಿತಿದ್ದೀರಾ, ನಿಮಗೆ ಈ ರೀತಿಯ ಸೌಂಡ್ಸ್ಗಳು ಕೇಳಿಸುತ್ತೆ. ಯಾರೋ ನಿಮ್ಮ ಪಕ್ಕ ಕುಳಿತು ಏನನ್ನೋ ತಿನ್ನುವ ಹಾಗೆ, ಅಗಿಯುವ ಹಾಗೆ ಅಥವಾ ಜೋರಾಗಿ ಉಸಿರಾಡುವ ಹಾಗೆ. ಆದರೆ ನಿಮ್ಮ ಪಕ್ಕ ಯಾರೂ ಕೂಡ ಇರಲ್ಲ, ಕೇವಲ ಸೌಂಡ್ ಮಾತ್ರ ನಿಮಗೆ ಕೇಳಿಸುತ್ತೆ. ಈ ರೀತಿ ಅನುಭವ ಉಂಟಾದರೆ ಅದು ಮಿಸೋಫೋನಿಯಾ ಎಂಬ ಭಯಾನಕ ರೋಗದ ಲಕ್ಷಣವಾಗಿರುತ್ತೆ. ಈ ರೋಗದ ಆರಂಭದ ಹಂತದಲ್ಲಿ ಕೇವಲ ಶಬ್ದಗಳು ಮಾತ್ರ ಕೇಳಿಸ್ತಿರುತ್ತೆ. ಮುಂದಿನ ಹಂತಗಳಲ್ಲಿ ಕೆಲವು ಅಪರಿಚಿತ ಮನುಷ್ಯರು ಕೂಡ ಕಾಣಿಸಿಕೊಳ್ತಾರೆ. ಯಾರಿಗೂ ಕಾಣದ ಅಪರಿಚಿತರು ಈ ರೋಗಿಯ ಕಣ್ಣಿಗೆ ಕಾಣಿಸಿಕೊಳ್ತಿರ್ತಾರೆ. ಈ ರೋಗಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದಿದ್ದರೆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗುವ ಸಾಧ್ಯತೆ ಇರುತ್ತೆ. ಫ್ಯಾಕ್ಟ್ ನಂಬರ್ 9, ಪ್ರಸ್ತುತ ಸೌರಮಂಡಲದಲ್ಲಿರುವ 8 ಗ್ರಹಗಳಲ್ಲಿ ಗುರು ಗ್ರಹವು ಅತಿ ದೊಡ್ಡ ಗ್ರಹವಾಗಿದೆ.
ಈ ಗುರುಗ್ರಹವು ಎಷ್ಟು ದೊಡ್ಡದಾಗಿದೆ ಎಂದರೆ ಸೌರಮಂಡಲದಲ್ಲಿನ ಇತರ ಎಲ್ಲ ಗ್ರಹಗಳನ್ನು ಅದರೊಳಗೆ ಸೇರಿಸಬಹುದಾಗಿದೆ. ಗುರುಗ್ರಹವು 1300ಕ್ಕಿಂತ ಹೆಚ್ಚಿನ ಭೂಮಿಗಳನ್ನು ತೂರಿಸುವಷ್ಟು ದೊಡ್ಡದಾಗಿದೆ. ಭೂಮಿಯು ಒಂದು ಸುತ್ತು ಸುತ್ತಲು 24 ಗಂಟೆಗಳನ್ನು ತೆಗೆದುಕೊಂಡರೆ ಇದು ಕೇವಲ 10 ಗಂಟೆಗಳಲ್ಲಿ ಇತರ ಎಲ್ಲ ಗ್ರಹಗಳಿಗಿಂತ ವೇಗವಾಗಿ ಸುತ್ತುತ್ತೆ. ಇನ್ನೊಂದು ಅಚ್ಚರಿ ವಿಷಯ ಅಂದರೆ ಗುರುಗ್ರಹದಲ್ಲಿ ನೀವು 1 ವರ್ಷ ಕಳೆದರೆ ಅದು ಭೂಮಿಯ 12 ವರ್ಷಗಳಿಗೆ ಸಮನಾಗಿರುತ್ತೆ. ಫ್ಯಾಕ್ಟ್ ನಂಬರ್ 10, ನೀವು ಥಿಯೇಟರ್ನಲ್ಲಿ ಕುಳಿತು ಹಾರರ್ ಸಿನಿಮಾ ನೋಡುವಾಗ ನಿಮಗೆ ಚಳಿಯಾದಾಗ, ಭಯವಾದಾಗ ಮತ್ತು ಕೆಲವು ರೋಮಾಂಚಕ ವಿಷಯವನ್ನು ನೋಡಿದಾಗ ಅಥವಾ ನೆನಪಿಸಿಕೊಂಡಾಗ ನಿಮ್ಮ ಕೈಯಲ್ಲಿನ ರೋಮಗಳು ಈ ರೀತಿ ಏಳುವುದನ್ನು ನೀವು ಗಮನಿಸಿರ್ತೀರಾ. ಇದನ್ನು ಗೂಸ್ ಪಂಪ್ಸ್ ಅಂತ ಕರೀತಾರೆ. ಇದು ನಮ್ಮ ಪೂರ್ವಜರಿಂದ ಪಡೆದ ಒಂದು ದೈಹಿಕ ವಿದ್ಯಮಾನವಾಗಿದೆ. ಇದು ಮಾನವರಲ್ಲಿ ಮಾತ್ರವಲ್ಲದೆ ದಪ್ಪ ಕೂದಲುಗಳನ್ನು ಹೊಂದಿರುವ ಪ್ರಾಣಿಗಳಲ್ಲೂ ಸಹ ಕಾಣಬಹುದಾಗಿದೆ. ಇದು ಹೆಚ್ಚಾಗಿ ಭಯದ ಸಮಯದಲ್ಲಿ ಮತ್ತು ಚಳಿಯ ವಾತಾವರಣದಲ್ಲಿ ಕಂಡುಬರುತ್ತೆ. ಒಂದು ಉದಾಹರಣೆಯೊಂದಿಗೆ ಹೇಳೋದಾದರೆ, ಬೆಕ್ಕನ್ನು ನಾಯಿಯೊಂದು ಅಟ್ಯಾಕ್ ಮಾಡಲು ಬಂದಾಗ ಬೆಕ್ಕಿಗೆ ಭಯ ಉಂಟಾಗಿ ಬೆಕ್ಕಿನಲ್ಲಿ ಗೂಸ್ ಬಂಪ್ಸ್ಗಳು ಉಂಟಾಗ್ತವೆ. ಆಗ ಅದರ ಕೂದಲುಗಳು ಮೇಲೇಳೋದ್ರಿಂದ ಅದರ ಗಾತ್ರ ದೊಡ್ಡದಾದಂತೆ ಕಂಡು ನಾಯಿಯನ್ನು ಹೆದರಿಸಲು ಪ್ರಯತ್ನಿಸುತ್ತೆ. ಚಳಿಯ ಸಮಯದಲ್ಲಿ ಈ ಗೂಸ್ ಬಂಪ್ಸ್ಗಳು ದೇಹವನ್ನು ಬೆಚ್ಚಗಿಡಲು ಸಹಕರಿಸುತ್ತವೆ. ಇದೇ ಕಾರಣಕ್ಕೆ ಮಾನವನಲ್ಲಿಯೂ ಕೂಡ ಉಂಟಾಗುತ್ತೆ. ಆದರೆ ಇದರಿಂದ ಮಾನವರಿಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಮಾನವನಲ್ಲಿರೋ ಅಡ್ರಿನಾಲಿನ್ ಎಂಬ ಸ್ಟ್ರೆಸ್ ಹಾರ್ಮೋನ್ನ ಸಬ್ಕಾನ್ಷಿಯಸ್ನೆಸ್ ಈ ಪ್ರಕ್ರಿಯೆಗೆ ಕಾರಣವಾಗಿರುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ನೋಡಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ರೈಟ್ ಸೈಡ್ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.